ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ದೇವರ ಆಶೀರ್ವಾದ, ಅನುಗ್ರಹ, ಸೌಖ್ಯ, ಸಮಾಧಾನ, ಸಂತುಷ್ಟಿ, ಸಂಪತ್ತನ್ನು ದೇವರು ನಿಮಗೆ ನೀಡಿ ಹರಸಲಿ, ಆಶೀರ್ವದಿಸಲಿ ಎಂದು ಆ ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ ಈ ಮುಂಜಾನೆಯ ಸಂದೇಶಕ್ಕಾಗಿ ನಾನು ನಿಮಗೆ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಸಂದೇಶ ಲೂಕನ ಶುಭ ಸಂದೇಶ 19:26. ಉಳ್ಳವನಿಗೆ ಪ್ರತಿಯೊಬ್ಬನಿಗೂ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ, ಇದು ನಿಶ್ಚಯ. ಇದು ಪ್ರಭುವಿನ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಪ್ರಭು ಯೇಸು ಈ ಮುಂಜಾನೆಯ ವೇಳೆಯಲ್ಲಿ ಒಂದು ಸರಳ ಸೂತ್ರವನ್ನು ಹೇಳ್ತಾರೆ. ಈ ಲೋಕದಲ್ಲಿ ಮನುಷ್ಯ ಸಂಪಾದನೆಯನ್ನು ಮಾಡಿದಷ್ಟು ಶ್ರೀಮಂತನಾಗ್ತಾನೆ, ಉಳ್ಳವನಾಗ್ತಾನೆ. ತನ್ನ ಶ್ರಮ, ಶ್ರದ್ಧೆ, ತನ್ನ ನಿಸ್ವಾರ್ಥತೆಯಿಂದ ದುಡಿದಾಗ ಆತ ಸಮೃದ್ಧನಾಗುತ್ತಾನೆ ಎಂಬುದು ಒಂದು ಲೋಕರೂಢಿಯ ಒಂದು ಸಾರ್ವಜನಿಕ ಸತ್ಯದ ಮಾತನ್ನು ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಅದೇ ಸಂದೇಶ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸಲು ನಮಗೆ ಇರುವ ಒಂದು ಸಂಕೇತ ಎಂಬುದಾಗಿಯೂ ಕೂಡ ತಿಳಿಸಿಕೊಡ್ತಾರೆ. ನಾವು ಲೋಕದಲ್ಲಿ ಶ್ರಮ ಪಡಬೇಕು, ಕಷ್ಟ ಪಡಬೇಕು, ಆಗ ಸಂಪತ್ತು ನಮ್ಮದಾಗುತ್ತೆ. ಅದೇ ರೀತಿಯಲ್ಲಿ ಸ್ವರ್ಗ ಸಾಮ್ರಾಜ್ಯದ ಸಂಪತ್ತನ್ನು ನಾವು ಸಂಪಾದನೆ ಮಾಡಲಿಕ್ಕೆ ನಾವು ಶ್ರದ್ಧಾಪೂರ್ವಕವಾಗಿ ವಿಶ್ವಾಸದಿಂದ ಭಕ್ತಿಯಿಂದ ದೇವರಲ್ಲಿ ನಿರಂತರವೂ ಪ್ರಾರ್ಥಿಸಬೇಕು. ಆಗ ನಾವು ಸ್ವರ್ಗ ಸಾಮ್ರಾಜ್ಯದ ದೃಷ್ಟಿಯಲ್ಲಿ ಸಮೃದ್ಧನಾಗ್ತೀರಿ, ಮಾತ್ರವಲ್ಲದೆ ನಮಗೆ ಇರುವ ವ್ಯಕ್ತಿಗಳಿಗೆ ಇನ್ನೂ ಹೆಚ್ಚಾಗಿ ಬರಪೂರ್ವವಾಗಿ ದೇವರು ಹರಿಸ್ತಾರೆ. ನಾವು ನೋಡ್ತೀವಿ ಮತ್ತಾಯನ ಶುಭ ಸಂದೇಶ 13:12. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ, ಇಲ್ಲದವನಿಂದ ಇರುವ ಕಿಂಚಿತ್ತನ್ನ ಕಸಿದುಕೊಳ್ಳಲಾಗುವುದು. ಈ ಸ್ವರ್ಗ ಸಾಮ್ರಾಜ್ಯದ ವಿಶೇಷ ಆಶೀರ್ವಾದಗಳು ಮನುಷ್ಯನಿಗೆ ಬೇಕು ಎಂದಾದಾಗ ಮನುಷ್ಯ ನಿರಂತರವೂ ನಿತ್ಯವೂ ಆತ ಪ್ರಭುವಿನಲ್ಲಿ ಮೊರೆ ಇಡುವವನಾಗಬೇಕು, ಪ್ರಭುವಿನ ಆ ವಿಶೇಷ ಆಶೀರ್ವಾದಗಳನ್ನು ಸಂಪಾದಿಸುವವನಾಗಬೇಕು. ದೇವರ ಅನುಗ್ರಹ, ಆಶೀರ್ವಾದಗಳು, ಪವಿತ್ರಾತ್ಮರ ವರದಾನಗಳು ನಮಗೆ ಬೇಕು. ನಾವು ನೋಡ್ತೀವಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22. ಸ್ವರ್ಗದ ಆ ವಿಶೇಷ ಆಶೀರ್ವಾದಗಳನ್ನು ಬಯಸುವವರಿಗೆ, ಆ ವಿಶೇಷ ಅನುಗ್ರಹಗಳನ್ನು ನಾನು ಪಡೆಯಬೇಕು ಎಂದು ಆಸೆ ಪಡುವವನಿಗೆ ನಾವು ಕೇಳ್ತೀವಿ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ, ಇವೆಲ್ಲವುಗಳನ್ನು ದೇವರು ನಮ್ಮ ಮಡಿಲಿಗೆ ಧಾರೆ ಎರೀತಾರೆ. ಎಲ್ಲ ಸದ್ಗುಣಗಳನ್ನು, ಪವಿತ್ರಾತ್ಮರ ಸತ್ಫಲಗಳನ್ನು ಯಾರೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸದೆ ಅವರು ಅದನ್ನು ಸ್ವೀಕರಿಸುವವರಾಗ್ತಾರೆ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆ ಸ್ವರ್ಗದ ದೃಷ್ಟಿಯಲ್ಲಿ ನಾವು ಸಂಪನ್ನರಾಗಬೇಕು, ದೇವರ ದೃಷ್ಟಿಯಲ್ಲಿ ನಾವು ಸಮೃದ್ಧರಾಗಬೇಕು ಎಂಬ ವಿಶೇಷ ಪ್ರಾರ್ಥನೆಯನ್ನು ಏನು ಮುಂಜಾನೆ ವೇಳೆಯಲ್ಲಿ ನೀವು ಮಾಡಿರಿ ಎಂದು ಪ್ರಭು ನಮಗೆ ಕರೆ ಕೊಡ್ತಾ ಇದ್ದಾರೆ. ಆ ಸರ್ವಶಕ್ತನಲ್ಲಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರ, ಈಗ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ. ನಿಮ್ಮ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬರನ್ನು ಎಲ್ಲ ಅಪಾಯಗಳಿಂದಲೂ ಕೇಡುಗಳಿಂದಲೂ ಕಾಪಾಡಿ ಕಾದು ಸಂರಕ್ಷಿಸಿರಿ. ಇವರು ಪ್ರತಿದಿನ ಪ್ರತಿಕ್ಷಣ ನಿಮ್ಮ ದೃಷ್ಟಿಯಲ್ಲಿ ಸಮೃದ್ಧರಾಗಿ, ನಿಮ್ಮ ಚಿತ್ತದಂತೆ ಸಮೃದ್ಧರಾಗಿ, ನಿಮಗೆ ಸಾಕ್ಷಿಯಾಗಿ ಬಾಳುವ ವಿಶೇಷ ವರದಾನವನ್ನು ನಿಮಗೆ ಕರುಣಿಸಿರಿ. ಇವರಿಗೆ ಬೇಕಾದ ಆರೋಗ್ಯ, ಮಾನಸಿಕ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಯಥೇಚ್ಛವಾಗಿ ಇವರ ಮೇಲೆ ಸುರಿಸಿರಿ. ಇವರನ್ನು ವಿಶೇಷವಾಗಿ ಹರಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.